ಒಳಗಡೆ ಹೋದ್ಮೇಲೆ ಗೊತ್ತಾಗಿದ್ದು ಸರ್ ನಮ್ಗೆ ಶುಗರ್ ಇದೆ ಅಂತ ಬಿಗ್ ಬಾಸ್ ಒಂದು ದೊಡ್ಡ ಹಾಸ್ಪಿಟಲ್ ಆಕ್ಚುಲಿ ಅದು ಹೆಲ್ತ್ ಬಗ್ಗೆ ಎಷ್ಟು ಕೇರ್ ಮಾಡ್ತಾರೆ ಗೊತ್ತಾ ಆದ್ರೆ ಬಿಗ್ ಬಾಸ್ ಇನ್ ಟೈಮ್ ಒಂದು ಆರ್ ಬರುತ್ತೆ ಆರ್ ಒನ್ ಟ್ಯಾಬ್ಲೆಟ್ಸ್ ಬರುತ್ತೆ ನಂಗೆ ಆಯ್ತಾ ಇಲ್ಲ ನಂಗೆ ಈ ತಲೆ ತಿರುಗ್ತೈತೆ ನನ್ಗೆ ಹಾಲ್ ಬೇಕು ಬಿಗ್ ಬಾಸ್ ಅಂತ ತಕ್ಷಣನೆ ಟಕಾರ್ ಅಂತ ಸ್ಟೋರ್ ರೂಮ್ ಇಂದ ನಾಲ್ಕು ಲೀಟರ್ ಆಲ್ ಒಂದು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸ್ಕೊಂಡಿಲ್ಲ ಸರ್ ನಾನು ಸಿಕ್ಕ ಫ್ಯಾನ್ ನಾನು ಹೆಂಡತಿ ಕರ್ಕೊಂಡು ಇವತ್ತೇ ಹೋಯ್ತಿನ ಕ್ಯಾಟರಿ ಸರ್ ನಾನು ಎಂತ ಇವನು ಅಂದ್ರೆ ನಾನು ದೊಡ್ಡ ಸರ್ ನಾನು ಸರ್ ನಾನು ನಾನು ಏನಾದರೂ ಹೆಚ್ಚು ಕಮ್ಮಿಯಾಗಿ ಆರೋಗ್ಯಗಳಿಗೆ ಸಮಸ್ಯೆ ಉಟ್ರು ಏನು ಸರ್ ಮಾಡೋದು ಒಳಗಡೆ ಹೋದ್ಮೇಲೆ ಗೊತ್ತಾಗಿದ್ದು ಸರ್ ನಂಗೆ ಶುಗರ್ ಇದೆ ಅಂತ ಒಂದು ಕ್ಷಣ ಕುಸಿದು ಬಿದ್ದುಬಿಟ್ಟೆ ನಾನು ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಾಗ ಬಿಗ್ ಬಾಸ್ಗೆ ಹೆಂಗಪ್ಪ ಹೋಗೋದು ಶುಗರ್ ಇದೆ ಈ ಲೆವೆಲ್ಗೆ ಶುಗರ್ ಬಂದಿದೆಯಲ್ಲ ಅಂತ ನನಗೆ ಶಾಕು ಬಟ್ ನಿಮಗೇನು ಫೀಲ್ ಆಗಿರಲಿಲ್ಲ ಸಿಂಟಮ್ಸ್ ಇಲ್ಲ ಸರ್ ನನಗೆ ಏನೂ ಗೊತ್ತಾಗಿಲ್ಲ ಲಿಟ್ರಲಿ ಆಮೇಲೆ ಡಾಕ್ಟ್ರು ಹೇಳಿದ್ಮೇಲೆ ಡಾಕ್ಟ್ರು ಸರ್ ಏನು ಸರ್ ಇದು ಅಂತ ತಲೆ ಕೆಡ್ಸ್ಕೊಂಡ್ಬಿಡಿ ಶುಗರ್ ಮನ್ಷನ್ಗೆ ಇದ್ದೇ ಇರುತ್ತೆ ಸ್ವಲ್ಪ ರೈಸ್ ಆಗಿದೆ ನೀವು ಹೋಗಿ ನಾನು ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ ಎವ್ರಿಡೇ ತೊಗೊಳ್ಳಿ ಆರಾಮಾಗಿ ಆಡ್ಬೋದು ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಸರ್ ಸರ್ ಶುಗರ್ ಅಲ್ಲ ಸರ್ ಮನುಷ್ಯನ್ ಎಂಥ ಕಾಯಿಲೆ ಇದ್ರೂ ಹುಷಾರು ಮಾಡ್ಕೊಂಬರ್ಬೋದು ಬಿಗ್ ಬಾಸ್ ಒಂದು ದೊಡ್ಡ ಹಾಸ್ಪಿಟಲ್ ಆ್ಯಕ್ಚುಲಿ ಅದು ಹೆಲ್ತ್ ಬಗ್ಗೆ ಎಷ್ಟು ಕೇರ್ ಮಾಡ್ತಾರೆ ಗೊತ್ತಾ ನಮ್ಮ ನನ್ನ ಹೆಂಡ್ತಿನೂ ಮಾತ್ರೆ ತಗೊಂಬರಲ್ಲ ಟೈಮಿಗೆ ಕರೆಕ್ಟಾಗಿ ಮರ್ತ್ಕೊಂಬಿಟ್ಟು ಮನೆಗಿರ್ತಾಳೆ ಆದರೆ ಬಿಗ್ ಬಾಸ್ ಇನ್ ಟೈಮ್ಗೆ ಒಂದು ಆರನ್ ಬರುತ್ತೆ ಆರನ್ನಲ್ಲಿ ಟ್ಯಾಬ್ಲೆಟ್ಸ್ ಬರುತ್ತೆ ಆ ನಮಗೆ ಬಿಗ್ ಬಾಸ್ ನಿಮ್ಮದು ಅಮ್ಮ ಏನಂತೀನಿ ನನಗೆ ಇಲ್ಲ ನಂಗೆ ಆಯ್ತಾ ಇಲ್ಲ ನನಗೆ ಈ ತಲೆ ತಿರುಗ್ತೈತೆ ನನಗೆ ಹಾಲು ಬೇಕು ಬಿಗ್ ಬಾಸ್ ಅಂತ ತಕ್ಷಣವೇ ಸ್ಟೋರ್ ರೂಮಿಂದ ನಾಲ್ಕು ಲೀಟ್ರ್ ಹಾಲು ಯಾವಾಗ ಈಗ ಫೈನಲ್ ಡೇಸಲ್ಲಿ ಫಸ್ಟೆಲ್ಲ ರಿಕ್ವೆಸ್ಟ್ ಮಾಡಲ್ಲ ಏನು ಮಾಡಿದ್ರು ಕೊಡಲ್ಲ ಅವರು ಫೈನಲ್ ಡೇಸಲ್ಲಿ ಈಗ ಕೊನೆಯ ಡೇಸಲ್ಲಿ ಚೂರು ಹಾಲು ಬೇಕು ಬಿಗ್ ಬಾಸ್ ಇದ್ದೀನಿ ಕೊನೆ ದಿವಸ ಕುಡ್ಕೊ ಹೋಗ್ಬಿಡ್ತೀನಿ ಅಂತ ಅನ್ನೋದಕ್ಕೆ ಒಂದು ನಾಲ್ಕು ಲೀಟ್ರ್ ಹಾಲು ಕಳಿಸಿದ್ರು ಆಮೇಲೆ ನಾನು ಏನು ಕೇಳಿದ್ರು ಅದು ಕಾಮಿಡಿಯಾಗಿ ಹೋಗೋದು ಏನು ಈಡೇರ್ಸ್ ಅದು ಅಂದರೆ ಗೊತ್ತಲ್ಲ ಸರ್ ಪ್ರೋಟೋಕಾಲು ಅವೆಲ್ಲ ಬಂದ್ಬಿಡಲ್ಲ ಈಸಿಯಾಗಿ ಬಂದ್ಬಿಡೋ ಟಾಸ್ಕು ಆಮೇಲೆ ಆರೋಗ್ಯದ ಬಗ್ಗೆ ಕಾಳಜಿ ಇದೆ ಸರ್ ಏನಾದರೂ ಸಣ್ಣ ಪುಟ್ಟ ನೋವು ಆದರೂ ಇನ್ ಇಮ್ಮಿಡಿಯೇಟ್ಲಿ ಕನ್ಫೆಕ್ಷನ್ ರೂಮಿಗೆ ಕರೆಸಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ ನೋಡ್ಕೋತಾರೆ ಡಾಕ್ಟರ್ಸ್ಗಳು ಮಾಸ್ಕ್ ಹಾಕ್ಕೊಂಡು ಅಲ್ಲಿಗೆ ಬರ್ತಾರೆ ಅಂದರೆ ನಮಗೆ ಗೊತ್ತಿರಲ್ಲ ಒಂದು ಕನ್ಫೆಕ್ಷನ್ ರೂಮ್ ಇರ್ತದೆ ತೊಳಿಕ್ಕೆ ಹೋಗ್ತಾರೆ ಡಾಕ್ಟರ್ಸ್ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ಬಿಡ್ತಾರೆ ಇಮಿಡಿಯೇಟು ಈ ಥರ ಒಂದು ಇದಿರುವಾಗ ಅದೇ ನಾನು ಹೇಳಕ್ಕೆ ಬಂದೆ ನಾನು ಎಂತ ದಡ್ಡನ ಮಗ ಅಂದ್ರೆ ಸರ್ ಸರ್ ನಾನು ಒಂದು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸ್ಕೊಂಡಿಲ್ಲ ಸರ್ ಹೆಲ್ತ್ ಸರ್ ನಾನು ಹೆಂಡ್ತಿಗೂ ಮಾಡಿಸ್ಕೊಂಡಿಲ್ಲ ಅವಾಗ ಅನ್ನಿಸ್ತು ಅಯ್ಯಯ್ಯೋ ಶುಗರ್ ಬದಲು ಬೇರೆ ಕಾಯಿಲೆ ಬಂದಿದ್ರೆ ದುಡ್ಡೇ ಇಲ್ಲ ಹೆಂಗಪ್ಪ ಹುಷಾರು ಮಾಡ್ಕೊತ ಇದ್ದೆ ಅಂತ ನಾನು ಈಗ ಊರಿಗೆ ಹೋದ ತಕ್ಷಣವೇ ಫಸ್ಟು ನಮ್ಮ ಎಲ್ ಐ ಸಿ ಏಜೆಂಟ್ ಕರೆಸಿ ಒಂದು ಇನ್ಶೂರೆನ್ಸ್ ಪಾಲಿಸಿ ನನಗೊಂದು ನನ್ನ ಹೆಂಡ್ತಿಗೊಂದು ಇಮಿಡಿಯೇಟ್ ಮಾಡಿಸ್ಬೇಕು ನಾಳೆ ಏನೋ ಎಂತ ಗೊತ್ತಿಲ್ಲ ಅಲ್ವಾ ಭಾರಿ ಕಷ್ಟ ಅದಾದಮೇಲೆ ಅದಾದಮೇಲೆ ಯೋಚನೆ ಮಾಡಿದೆ ನಾನು ಅಯ್ಯಯ್ಯೋ ಎಂತ ಮುಟ್ಟಾಳೆ ನನ್ನ ಮಗ ನಾನು ಇನ್ಶೂರೆನ್ಸ್ ನಾನು ಬಂದಿದ್ದೀನಲ್ಲ ಅಂತ ದಯವಿಟ್ಟಿಗೆ ಹೋಗಿ ಪಟ್ಟಂತ ಒಂದ್ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು ಸರ್ ಅದೊಂದು ಆಮೇಲೆ ನಾನು ಹೆಂಡ್ತಿಗೊಂದು ಬಟ್ಟೆ ಕೊಡಿಸಬೇಕು ಕೊಡ್ಸೋಕೆ ಆಯ್ತಾ ಇಲ್ಲ ಕರ್ಕೊಂಡು ಹೋಗಿದ್ರು ಸರ್ ಹೋಟ್ಲಿ ಹೋಗಿಲ್ಲ ತರ್ಸಿದ್ದೆ ಆನ್ಲೈನ್ ಅಲ್ಲಿ ದೋಸೆಯು ಬಿಡ್ತಾವ್ರಿ ಸರ್ ಮಸಾಲ ದೋಸೆನೆ ಇಲ್ಲಿ ಬಿಡ್ತಾ ಇಲ್ಲ ಏನ್ ಮಾಡ್ಲಿ ನಾನು ಇಲ್ಲಿ ನೀವೇ ನೋಡಿ ಇಲ್ಲಿ ಬಂದ್ರಿ ಹೋದ್ರಿ ಬಂದ್ರಿ ಯಾರು ಬಿಡ್ತಾ ಇಲ್ಲ ಇದು ಒಳ್ಳೆ ಕತೆ ಆಯ್ತು ಕರ್ಕೊಂಡೋಗಿ ಸಿನಿಮಾ ತೋರಿಸೋದು ಯಾವಾಗ ಎಲ್ಲಿ ಹೋಗಿ ಸಿನಿಮಾ ತೋರಿಸೋದು ಯಾವಾಗ ಬಾಲಿ ಮಾಲಿಗೆ 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 ಮಾಲಿ ಕರ್ಕೊಂಡು ಮಾಲಿ ಕರ್ಕೊಂಡಿದ್ರಲ್ಲ ನೀವು ಸರ್ ಇವತ್ತು ಸಂಜೆ ಕರ್ಕೊಯ್ತೀನಿ ಸರ್ ಗ್ಯಾರಂಟಿ ಮಾಲ್ಗೆ ನೋಡಿ ಕಾಟರ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಹೌದಾ ಫುಲ್ ಸೂಪರ್ ಹಿಟ್ ಆಗಿದೆ ದರ್ಶನ್ ಅವರು ಎಷ್ಟೊತ್ತಿ ಬರ್ತದೆ ಸರ್ ಟೈಮಿಂಗ್ಸ್ ನೋಡ್ಕೊಂಡು ಮಾಲ್ಗೆ ಬುಕ್ ಮಾಡಿ ಇದೆ ಆಕ್ಚುಲಿ ಟ್ವೆಂಟಿ ಫೈವ್ ಡೇಸ್ ಆಗೋಯ್ತು ಆಗಲೇ ಟೂ ಹಂಡ್ರೆಡ್ ಕ್ರೋರ್ಸ್ ಆಗಿದೆ ಕಲೆಕ್ಷನ್ ಹೌದಾ ಫುಲ್ ಸೂಪರ್ ಹಿಟ್ ಸೂಪರ್ ಹಿಟ್ಟ ನಮ್ಮ ಬಾಸ್ド ನಮಗೂ ಅವಗೂ ಬಾರಿ ಇಷ್ಟ ಸರ್ ಈಗ ಆಫ್ಟರ್ ಕೆಜಿಎಫ್ ಕಾಂತಾರ ನೆಕ್ಸ್ಟ್ ಕಾಟೇರನೇ ಆ 레ವೆಲ್ ಆ ರೇಂಜ್ ಗೆ ಹಿಟ್ ಆಗಿದೆ ಕಾಟೇರ ಸಿನಿಮಾ ಹೌದಾ ಈಗ ಗೊತ್ತಾಗಿಲ್ವಾ ಅದು ಸರ್ ಈಗ ಬಂದಿದ್ದು ಏನು ಗೊತ್ತೈತಿಲ್ಲ ಸರ್ ಯಾವ ಡೇನಿಗೆ ಯಾವ ಸಿನಿಮಾ ರಿಲೀಸ್ ಆಗೈತೆ ಅಂತ ಗೊತ್ತಿಲ್ಲ ನನ್ನ ಸಿನಿಮಾ ಚೀತಿ ವಕ್ರ ಸಂಘ ಅಂತ ಟ್ರೇಲರ್ ರಿಲೀಸ್ ಆಗೈತೆ ನನಗೆ ಗೊತ್ತಿಲ್ಲ ನಾನು ಡೈರೆಕ್ಟರ್ ಫೋನ್ ಮಾಡೋ ಟ್ರೇಲರ್ ರಿಲೀಸ್ ಆಗೈತೆ ನೋಡ್ದ ಅಂತ ಯಾವ ಟ್ರೇಲರ್ ಅಂತ ಅದೇ ಚೀತು ಯುವಕರ ಸಂಘದ ಆಗ್ಲೇ ಬಿಟ್ಬಿಟ್ರ ಅಂತ ಅಂದೆ ಆಮೇಲೆ ಈ ಕೆಟಿಎಂ ಸಿನಿಮಾ ಮಾಡ್ತಾ ಇದೀನಿ ಅದು ಹದಿನಾಲ್ಕನೇ ತಾರೀಕು ರಿಲೀಸ್ ಅದನ್ನು ಸರ್ ಅದಂತೂ ಸತ್ಯ ಸರ್ ಸರ್ ನಿಜವಾಗ್ಲೂನು ನಮ್ಮ ಅರುಣಣ್ಣ ಅಂತ ಡೈರೆಕ್ಟರ್ ಅವ್ರೆ ಕೆ ಟಿ ಎಂ ಸಿನಿಮಾ ಡೈರೆಕ್ಟರ್ ದೇವರು ಸರ್ ಆಮೇಲೆ ನಮ್ಮ ಮೂರನೇ ಕೃಷ್ಣಪ್ಪ ಅಂತ ಡೈರೆಕ್ಟ್ರು ಅಕ್ಕಿರ ಸಿನಿಮಾ ಮಾಡಿದ್ರಲ್ಲ ನವೀನ್ ರೆಡ್ಡಿ ಅವರು ಸರ್ ಅವ್ರೆಲ್ಲ ಪಾಪ ನನ್ ನವೀನ್ ರೆಡ್ಡಿ ಅವರು ಅರುಣ್ಣ ಇಬ್ಬರು ನೋಡಿದ್ರೆ ಯಾಕೆ ನನಗೆ ಖುಷಿ ಆಗುತ್ತೆ ಅಂದ್ರೆ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಏನಾದರೂ ಆಗಲಿ ಒಂದಷ್ಟು ಕಲಾವಿದರಿಗೆ ನಾವು ಜೀವನ ಕೊಡಬೇಕು ಅಂತ ಮಾಡ್ತಾರಲ್ಲ ಇಂಥ ನಿರ್ದೇಶಕರು ನಿರ್ಮಾಪಕರಿಗೆ ಸರ್ ದೇವರನೇ ಒಳ್ಳೆದಾಗ್ಬೇಕು ಸರ್ ಕರೆಕ್ಟ್ ಆ ದೇವರನೇ ಅವ್ರು ಎರಡು ಸಿನಿಮಕ್ಕೂ ಆಮೇಲೆ ನಮ್ಮ ಈ ಸಿನಿಮಕ್ಕೂ ಒಳ್ಳೇದಾಗಲಿ ಸರ್ ಎಲ್ಲ ಸಿನಿಮಕ್ಕೂ ಕಾಟೇರ ಸಿನಿಮಾ ಚೆನ್ನಾಗಿ ಹೋಯ್ತೈತಿ ಅಂತ ಗೊತ್ತಾಯ್ತು ನಾನು ಸಿಕ್ಕಾಬಟ್ಟೆ ಫ್ಯಾನ್ ನಾನು ಇಂಟಿ ಕರ್ಕೊಂಡು ಇವತ್ತಿ ಹೋಯ್ತೀನಿ ಸರ್ ಅವ್ಳಗಂತೂ ಸಿನಿಮಾ ತೋರಿಸ್ಬೇಕು ಸರ್ ನಾನು ದಡ್ ನನ್ನ ಮಗ ಸರ್ ನಾನು ಒಂದು ಸಿನಿಮಾನು ನೋಡಿಲ್ಲ ಸರ್ ಜೊತೆಲಿ ಹೌದಾ ಓ ಏನೇನೋ ಬದುಕಲಿ ಏನ್ ಸರ್ ಮಾಡೋದು ದುಡ್ಡು ಖರ್ಚಾಗ್ಬಿಡುತ್ತೆ ಅಂತ ಹೆದ್ರಿಕೆ ಸರ್ ಹೆದ್ರಿಕೆ ಏನಿಲ್ಲ ಸರ್ ಕೆಲಸ ಅದು ಇದು ಅಂತ ಕರೆಕ್ಟ್ ಈಗ ನೀವು ಮತ್ತೆ ಎತ್ತಿ ಅದನ್ನ ಮಗ ಅಟ್ಟೋ ಜುಪ್ಣ ಸರ್ ಜುಪ್ಣ ಅಂತಲ್ಲ ಸರ್ ಏನಂದ್ರೆ ನಾಳೆ ಚಿಂತೆ ಸರ್ ಕರೆಕ್ಟ್ ಗೊತ್ತಾಯ್ತು